ನಮಸ್ಕಾರ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ನಡೆಯುತ್ತದೆ ಮಧ್ಯರಾತ್ರಿ ಪೂಜೆ. ಅದರಲ್ಲೂ ಅಮಾವಾಸ್ಯೆಯ ರಾತ್ರಿಯ ಪೂಜೆ ಅತ್ಯಂತ ವಿಶೇಷವಾಗಿರುತ್ತದೆ. ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲು ಪೂಜಾರಿಗಳೇ ಇಲ್ಲ, ಭಕ್ತರೇ ಇಲ್ಲಿ ಅರ್ಚಕರಾಗಿದ್ದಾರೆ. ಮದ್ಯಪಾನದಿಂದ ಮುಕ್ತರಾಗಲು ಈ ದೇವಸ್ಥಾನಕ್ಕೆ ಜನರು ಭೇಟಿ ಕೊಡುತ್ತಾರೆ. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ, ಯಾವ ದೇವಿ ಇಲ್ಲಿ ನೆಲೆಸಿದ್ದಾಳೆ, ಈ ದೇವಿಯ ವಿಶೇಷತೆ ಏನು, ಮಧ್ಯರಾತ್ರಿಯ ಪೂಜೆಯ ವಿಶೇಷತೆ ಏನು, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಹಿಂದೂಗಳ ಶಕ್ತಿ ದೇವತೆ ಅಂದರೆ ದುರ್ಗಾ, ಕಾಳಿ, ಮಾರಮ್ಮ, ಚೌಡೇಶ್ವರಿ, ಹೀಗೆ ಹಲವಾರು ರೂಪಗಳಲ್ಲಿ ಭಾರತದಾದ್ಯಂತ ನೀವು ಹಲವಾರು ಶಕ್ತಿ ದೇವತೆಗಳನ್ನು ದೇವಸ್ಥಾನಗಳನ್ನು ಕಾಣಬಹುದು. ಪ್ರತಿ ದೇವಸ್ಥಾನವು ತನ್ನದೇ ಆದ ವಿಶೇಷತೆ ಹಾಗೂ ವಿಶಿಷ್ಟತೆಯನ್ನು ಹೊಂದಿದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಪುರದಮ್ಮ ದೇವಿಯೇ ಶಕ್ತಿ ದೇವತೆ ಹಾಗೂ ಆದಿದೇವತೆ. ಈ ದೇವಿಯ ಸೂಚನೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಇಲ್ಲಿ ಅಲುಗಾಡುವುದಿಲ್ಲ. ಎಲ್ಲಿ ನೋಡಿದರೂ ಈ ತಾಯಿ ತನ್ನ ಶಕ್ತಿ ತೋರುತ್ತಾ ಎಲ್ಲರ ಮನೆಯಲ್ಲಿ ಮನದಲ್ಲಿ ನೆಲೆಸಿದ್ದಾಳೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವಸ್ಥಾನಗಳು ಅಂದರೆ ಅವುಗಳಿಗೆ ಕೆಲವೊಂದು ಸಮಯ ಹಾಗೂ ದಿನಗಳಿರುತ್ತವೆ. ಆ ಸಮಯದಲ್ಲಿ ಆ ದಿನಗಳಲ್ಲಿ ಆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ಒಳ್ಳೆಯದು ಎಂದು ಜನರು ನಂಬುತ್ತಾರೆ. ಆದರೆ ಪುರದಮ್ಮನ ದೇವಸ್ಥಾನಕ್ಕೆ ನೀವು ದಿನದ 24 ಗಂಟೆ ಹಾಗೂ ವರ್ಷದ 365 ದಿನಗಳು ಕಾಲ ನೀವು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು. ಕಾರಣ, ಈ ದೇವಸ್ಥಾನ ಎಲ್ಲ ಸಮಯದಲ್ಲೂ ತೆರೆದಿರುತ್ತದೆ. ನೀವು ಯಾವಾಗಾದರೂ ಭೇಟಿ ಕೊಟ್ಟು ಏನನ್ನಾದರೂ ನೈವೇದ್ಯ ಸಲ್ಲಿಸಿ ಇಲ್ಲಿ ದೇವಿಗೆ ಪೂಜೆಯನ್ನು ಮಾಡಬಹುದು. ಕಾರಣ, ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲು ಅರ್ಚಕರೇ ಇಲ್ಲ. ಭಕ್ತಾದಿಗಳು ನೇರವಾಗಿ ತಮ್ಮ ಪೂಜೆಯನ್ನು ಯಾವ ಸಮಯದಲ್ಲೂ ಹೋಗಿ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಬಹುದು. ಈ ದೇವಸ್ಥಾನದಲ್ಲಿ ಮಧ್ಯರಾತ್ರಿ ಪ್ರತಿದಿನ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಮಧ್ಯರಾತ್ರಿ ನಡೆಯುವ ಪೂಜೆಗೆ ವಿಶೇಷವಾದ ಸ್ಥಾನಮಾನ ಇದೆ. ಕಾರಣ, ಮಧ್ಯರಾತ್ರಿ ಪುರದಮ್ಮ ದೇವಿಯ ಶಕ್ತಿ ಹೆಚ್ಚಾಗಿರುತ್ತದೆ ಎಂದು ಭಕ್ತಾದಿಗಳು ಅಚಲವಾಗಿ ನಂಬಿದ್ದಾರೆ. ಇದೇ ಕಾರಣ ಇಲ್ಲಿನ ಭಕ್ತಾದಿಗಳು ಸಾಯಂಕಾಲದಿಂದ ಮಧ್ಯರಾತ್ರಿವರೆಗೆ ತಮ್ಮ ಪೂಜೆಗಳನ್ನು ಇಲ್ಲಿ ಸಲ್ಲಿಸಿ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ಇಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಸೇರುತ್ತಾರೆ. ಕಾರಣ, ಅಮಾವಾಸ್ಯೆಯ ಮಧ್ಯರಾತ್ರಿ ಇಲ್ಲಿ ಶಕ್ತಿಗಳ ಕೇಂದ್ರವಾಗಿರುತ್ತದೆ. ಅಮಾವಾಸ್ಯೆಯ ದಿನದಂದು ಈ ದೇವಿಗೆ ಪೂಜೆ ಸಲ್ಲಿಸಿದರೆ ನಿಮ್ಮ ಮೇಲೆ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಮಂಗ ಮಾಯವಾಗುತ್ತದೆ ಎಂದು ನಂಬಲಾಗಿದೆ. ಒಂದು ವೇಳೆ ನಿಮಗೆ ಬೇಡಾದವರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದರೆ ಅಮಾವಾಸ್ಯೆಯ ರಾತ್ರಿ ಮಧ್ಯರಾತ್ರಿಯಲ್ಲಿ ಪೂಜೆ ಸಲ್ಲಿಸುವುದರಿಂದ ಕೆಲವೇ ದಿನಗಳಲ್ಲಿ ಅಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ಮಂಗ ಮಾಯವಾಗುತ್ತದೆ ಎಂದು ಇಲ್ಲಿನ ಭಕ್ತಾದಿಗಳು ನಂಬಿದ್ದಾರೆ. ಇದಕ್ಕೆ ಹಲವಾರು ಸಾಕ್ಷಿಗಳು ಹಾಗೂ ಹಲವಾರು ಉದಾಹರಣೆಗಳು ಕೂಡ ಉಂಟು. ಹಾಸನ ಜಿಲ್ಲೆಯ ಸೊಪ್ಪಿನಹಳ್ಳಿ ಬಳಿ ಈ ಪುರದಮ್ಮ ದೇವಸ್ಥಾನ ಇದೆ. ಈ ದೇವಾಲಯದಲ್ಲಿ ನಿಜಕ್ಕೂ ಹಲವು ವಿಶೇಷತೆಗಳಿವೆ. ಈ ತಾಯಿ ಕೇವಲ ಕಲ್ಲಿನ ರೂಪದಲ್ಲಿ ಪೂಜೆ ಮಾಡಿಸಿಕೊಳ್ಳುತ್ತಾಳೆ. ಅಂದರೆ ತಾಯಿಗೆ ಯಾವುದೇ ಒಡವೆ ಅಲಂಕಾರ ಯಾವುದೂ ಇಲ್ಲ. ಮೊದಮೊದಲು ಈ ದೇವಿಗೆ ದೇವಸ್ಥಾನವೇ ಇರಲಿಲ್ಲ. ಆದರೆ ಈಗ ಈ ತಾಯಿಗೆ ದೇವಸ್ಥಾನವನ್ನು ಕೂಡ ಇಲ್ಲಿ ಕಟ್ಟಲಾಗಿದೆ. ತಾಯಿಯ ಮೈಮೇಲೆ ತಾಳಿ ಒಂದು ಬಿಟ್ಟರೆ ಬೇರೆ ಯಾವ ಒಡೆಯನ್ನು ಕೂಡ ಹಾಕಿಲ್ಲ. ನೋಡಿದವರಿಗೆ ಒಂದು ಆಶ್ಚರ್ಯ ಅನಿಸುತ್ತದೆ, ಯಾಕೆ ಈ ದೇವರಿಗೆ ಒಂದು ಒಡವೆ ಕೂಡ ಹಾಕಿಲ್ಲ ಎಂದು. ಆದರೆ ಒಡವೆಯನ್ನು ಸಿಂಗರಿಸಿಕೊಳ್ಳುವುದು ಅಂದರೆ ಈ ತಾಯಿಗೆ ಇಷ್ಟ ಇಲ್ಲ. ಹೀಗಾಗಿ ಇಲ್ಲಿ ಮೊದಲು ದೇವಸ್ಥಾನವನ್ನು ಕೂಡ ಕಟ್ಟಿರಲಿಲ್ಲ. ಆದರೆ ತಾಯಿಯ ಅಪ್ಪಣೆ ಪಡೆದು ಇಲ್ಲಿ ಒಂದು ಅದ್ಭುತ ದೇವಸ್ಥಾನವನ್ನು ಈಗ ನಿರ್ಮಿಸಲಾಗಿದೆ. ಈ ದೇವಿ ಎಷ್ಟು ಸರಳತೆಯನ್ನು ಹೊಂದಿದ್ದಾಳೋ ಅಷ್ಟೇ ಶಕ್ತಿಶಾಲಿಯಾಗಿದ್ದಾಳೆ ಎಂದು ಭಕ್ತರು ನಂಬಿದ್ದಾರೆ. ತಾವು ಕೇಳಿದ ವರವನ್ನು ಈ ದೇವಿ ನೆರವೇರಿಸುತ್ತಾಳೆ ಎಂದು ಇಲ್ಲಿನ ಜನರ ಪ್ರಬಲ ನಂಬಿಕೆಯಾಗಿದೆ. ಇಲ್ಲಿಗೆ ಭೇಟಿ ಕೊಡುವಂತಹ ಭಕ್ತಾದಿಗಳು ಕೆಲವರು ದೇವರಿಗೆ ಸಿಹಿ ಎಡೆ ಇಡುತ್ತಾರೆ. ಆದರೆ ಈ ದೇವಿಗೆ ಮಾತ್ರ ಮಾಂಸದ ಊಟವನ್ನೇ ಎಡೆಯಾಗಿ ಇಡೋದು ಹೆಚ್ಚಾಗಿ ನಡೆದುಕೊಂಡು ಬಂದಿದೆ. ಹೌದು, ಬೇಡಿದ ವರವನ್ನು ನೀಡಿದ ಅಮ್ಮನಿಗೆ ಹರಕೆ ತೀರಿಸಲು ಭಕ್ತರು ದೇವಾಲಯದ ಬಳಿಯೇ ಮಾಂಸದ ಊಟ ತಯಾರಿಸಿ ತಾಯಿಗೆ ಎಡೆ ಇಡುತ್ತಾರೆ.
ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಭಕ್ತರು ಎಡೆಗೆ ತಯಾರಿಸಿದ ಅಡುಗೆಯನ್ನು ದೇವರಿಗೆ ಅರ್ಪಿಸಿದ ಮೇಲೆ ನಂತರ ತಾವು ತಯಾರಿಸಿದ ಅಡುಗೆಯಲ್ಲಿ ಸ್ವಲ್ಪ ಊಟವನ್ನು ಅಲ್ಲಿರುವ ಭಕ್ತಾದಿಗಳಿಗೂ ನೀಡಲೇಬೇಕು ಎಂಬುದು ಸಂಪ್ರದಾಯವಾಗಿದೆ. ಮಾಂಸದ ಊಟ ತಿನ್ನದ ಜನರಿಗೆ ಯಾವುದೇ ಬಲವಂತವಿಲ್ಲ. ಭಕ್ತರು ತರೋ ಪ್ರಾಣಿಯನ್ನು ಬಲಿ ಕೊಟ್ಟು ಬೇರೆಯವರಿಂದ ನೈವೇದ್ಯ ಮಾಡಿಸಿ ತಾಯಿಗೆ ಎಡೆ ಇಡಬಹುದು. ಈ ಸಂಪ್ರದಾಯ ಹಲವು ದಶಕಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ. ಈಗ ನೀವು ಸಮರ್ಪಿಸಿದ ಎಡೆಯಿಂದ ವರವನ್ನು ಕೇಳಿದರೆ ಆ ತಾಯಿ ನಿಮಗೆ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಹಾಗೆಯೇ ನಿಮಗೆ ಸಂಬಂಧಪಟ್ಟ ಸಂಕಷ್ಟಗಳು, ದೂರುಗಳು, ನಿಮ್ಮಲ್ಲಿ ತೊಂದರೆಗಳಿದ್ದರೆ ಒಂದು ಚೀಟಿಯಲ್ಲಿ ಅದನ್ನು ಬರೆದಿಟ್ಟು ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇರುವಂಥ ಅರಳಿ ಮರಕ್ಕೆ ಕಟ್ಟಿದರೆ ನಿಮ್ಮೆಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಎಂದು ನಂಬಲಾಗಿದೆ. ಅದರಲ್ಲೂ ಮದ್ಯಪಾನದಿಂದ ಬಳಲುತ್ತಿರುವಂತಹ ಸಂಸಾರಗಳು, ಅಂದರೆ ಗಂಡ, ಮಕ್ಕಳು, ಅಣ್ಣ, ತಮ್ಮ, ಯಾರಾದರೂ ಮದ್ಯಪಾನದಲ್ಲಿ ತೊಡಗಿದ್ದರೆ ಅಂಥವರನ್ನು ಈ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಪೂಜೆಯನ್ನು ಸಲ್ಲಿಸಿದರೆ ಅಂಥವರು ಶೀಘ್ರದಲ್ಲಿ ಮದ್ಯಪಾನದಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಹೀಗೆ ಮದ್ಯಪಾನ ಬಿಡಿಸುವವರನ್ನು ಇಲ್ಲಿ ಕರೆದುಕೊಂಡು ಬರಲಾಗುತ್ತದೆ. ಹೀಗೆ ಮಾಡುವುದರಿಂದ ಹಲವಾರು ಸಂಸಾರಗಳು ಸುಖದಿಂದ ಬಾಳುತ್ತಿವೆ ಎಂದು ನಂಬಲಾಗಿದೆ. ಅಂದ ಹಾಗೆ ಪುರದಮ್ಮ ಚೌಡೇಶ್ವರಿ ದೇವಸ್ಥಾನ ಜಿಲ್ಲಾ ಕೇಂದ್ರವಾದಂತಹ ಹಾಸನದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನ 202 ಕಿಲೋಮೀಟರ್ ದೂರದಲ್ಲಿದ್ದರೆ ಶಿವಮೊಗ್ಗದಿಂದ 125 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ತುಮಕೂರಿನಿಂದ 133 ಕಿಲೋಮೀಟರ್ ದೂರದಲ್ಲಿದೆ. ಈ ರೀತಿ ಇಷ್ಟಾರ್ಥಗಳನ್ನು ಕರುಣಿಸುವ ಈ ದೇವಾಲಯಕ್ಕೆ ನಾನಾ ಜಿಲ್ಲೆಗಳಿಂದ, ನಾನಾ ರಾಜ್ಯಗಳಿಂದ, ನಾನಾ ದೇಶ ವಿದೇಶಗಳಿಂದ ಕೂಡ ಸಾಗರೋಪಾದಿಯಲ್ಲಿ ಜನರು ಆಗಮಿಸುತ್ತಾರೆ. ಈ ದೇವಿಯನ್ನು ರಾತ್ರಿಯ ವೇಳೆ ದರ್ಶನ ಪಡೆದು ಹಲವಾರು ತಮ್ಮ ಬೇಡಿಕೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಹಾಸನ, ಚಿಕ್ಕಮಗಳೂರು, ತುಮಕೂರು, ಧರ್ಮಸ್ಥಳ, ಹೊರನಾಡು ಹೋದರೆ ದಯವಿಟ್ಟು ಹಾಸನ ಜಿಲ್ಲೆಯ ಸೊಪ್ಪನಹಳ್ಳಿಯ ಪುರದಮ್ಮ ದೇವಾಲಯಕ್ಕೆ ತಪ್ಪದೇ ಭೇಟಿ ಕೊಡಿ. ಆ ತಾಯಿಯ ಕೃಪೆಗೆ ಪಾತ್ರರಾಗಿರಿ ಎಂದು ನಾವು ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಟೇಕ್ ಕೇರ್.